ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದಲ್ಲಿ ತಮಗೆ ಚಕ್ರಬಡ್ಡಿ ಅಂತಕ್ಕಂಥ ಕಾನ್ಸೆಪ್ಟ್ನ ಮೂರನೇ ವಿಧದ ಸಮಸ್ಯೆಗಳನ್ನ ಇಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೇನೆ. ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯ ಹಲವಾರು ವಿಡಿಯೋಗಳು ತಮಗೆ ಲಭ್ಯವಾಗ್ತಾವಂತಕ್ಕಂಥ ಮಾತನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಪ್ರಾರಂಭಿಸೋಣ. ಆತ್ಮೀಯರೇ, ನನ್ನ ಹಿಂದಿನ ಎರಡು ತರಗತಿಯೊಳಗೆ ನಾನು ಈಗಾಗಲೇ ಚಕ್ರಬಡ್ಡಿ ಕುರಿತಾಗಿರುವ ಒಂದನೇ ವಿಧ ಹಾಗೂ ಎರಡನೇ ವಿಧದ ಸಮಸ್ಯೆಗಳನ್ನು ಬಿಡಿಸಿದ್ದೇನೆ. ಹಾಗೂ ಇದು ನನ್ನ ಮೂರನೇ ವಿಧದ ಸಮಸ್ಯೆ. ಮೂರನೇ ವಿಧದ ಸಮಸ್ಯೆಯಲ್ಲಿ ಏನ್ ಬರ್ತದಪ್ಪ ಅಂತಂತಂದ್ರೆ, ಒಂದು ನಿರ್ದಿಷ್ಟ ಮೊತ್ತದ ಮೇಲಿನ ಚಕ್ರಬಡ್ಡಿಯು ಎರಡು ವರ್ಷಗಳಲ್ಲಿ ಎ ರಷ್ಟು ಮತ್ತು ಸರಳ ಬಡ್ಡಿಯು ಬಿ ಎಷ್ಟು ಆದಾಗ ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಏನ್ರಿ, ಒಂದು ನಿರ್ದಿಷ್ಟ ಮೊತ್ತ ಅದ್ರ ಮೇಲಿನ ಚಕ್ರಬಡ್ಡಿ ಏನಾಗಿದೆ, ಎ ರಷ್ಟಾಗೈತೆ. ಎಷ್ಟು ವರ್ಷದಾಗ? ಎರಡು ವರ್ಷದಾಗ ಎ ರಷ್ಟಾಗೈತೆ. ಆಮೇಲೆ ಅದ್ರ ಸರಳ ಬಡ್ಡಿ ಬಿ ಎಷ್ಟಾಗೈತೆ. ಹಂಗ ಆದಾಗ ಅದ್ರ ವಾರ್ಷಿಕ ಬಡ್ಡಿ ದರ ಎಷ್ಟಾಗ್ತದ್ರಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಉತ್ತರ ಯಾವತ್ತಿ ಕಂಡುಹಿಡಿಬೇಕು ನಾವು? ವಾರ್ಷಿಕ ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಇಸ್ ಇಕ್ವಲ್ ಟು ಇಂಟು ಬ್ರಾಕೆಟ್ ಟೂ ಇಂಟು ಎ ಮೈನಸ್ ಬಿ. ಅಂದ್ರೆ ಚಕ್ರ ಬಡ್ಡಿಯಲ್ಲಿ ಸರಳ ಬಡ್ಡಿಯನ್ನು ಕಳಿಬೇಕು. ಎ ಅಂದ್ರೆ ಚಕ್ರ ಬಡ್ಡಿ, ಬಿ ಅಂದ್ರೆ ಸರಳ ಬಡ್ಡಿ. ಎ ಮೈನಸ್ ಬಿ ಡಿವೈಡೆಡ್ ಬೈ ಬಿ ಅಂದ್ರೆ ಸರಳ ಬಡ್ಡಿಲೇ ಭಾಗಿಸ್ಬೇಕು. ಗುಂಡ್ಲೆ ಹಂಡ್ರೆಡ್ ಇಂಟು ಹಂಡ್ರೆಡ್ ಮಾಡಿಬಿಟ್ರೆ ಎಷ್ಟು ಪರ್ಸೆಂಟ್ ಬರ್ತಲ್ಲ, ಅದು ವಾರ್ಷಿಕ ಬಡ್ಡಿ ದರ ಆಗಿರ್ತದೆ. ಆತ್ಮೇಲೆ ತಾವು ಇದನ್ನು ಗಮನಿಸ್ತಾ ಇರಿ, ನಾನು ಸಮಸ್ಯೆ ತೆಗೆದುಕೊಳ್ತೇನೆ. ಇನ್ನೊಂದು ತಿಳಿಸ್ತೇನೆ ನೋಡ್ರಿ. ಎ ಅಂದ್ರೆ ಚಕ್ರ ಬಡ್ಡಿ, ಬಿ ಅಂದ್ರೆ ಸರಳ ಬಡ್ಡಿ. ಚಕ್ರ ಬಡ್ಡಿಯಲ್ಲಿ ಸರಳ ಬಡ್ಡಿಯನ್ನು ಕಳೆದು ಇಂಟು ಎರಡರಿಂದ ಗುಂಡ್ಲೆ ಮಾಡಿ ಡಿವೈಡೆಡ್ ಬೈ ಮತ್ತೆ ಸರಳ ಬಡ್ಡಿಯಿಂದ ಭಾಗಿಸಿ ಅದನ್ನು ನೂರರಿಂದ ಗುಣಿಸಿದಾಗ ಈ ಒಂದು ಪ್ರಶ್ನೆಗೆ ಉತ್ತರ ಬರ್ತದೆ. ಫಾರ್ಮುಲಾ ತರ ಇಟ್ಕೋರಿ, ಟೂ ಇಂಟು ಎ ಮೈನಸ್ ಬಿ ಡಿವೈಡೆಡ್ ಬೈ ಬಿ ಇಂಟು ಹಂಡ್ರೆಡ್ ಅಂತಕ್ಕಂಥದ್ದು ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯುವ ಒಂದು ಸೂತ್ರವಾಗಿದೆ. ತಾವು ಈ ಸೂತ್ರವನ್ನು ಗಮನಿಸ್ತಾ ಇರಿ, ನಾನು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಆತ್ಮೀಯರೇ, ಈ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ನೋಡಿ. ಎರಡು ವರ್ಷಗಳಲ್ಲಿ ಒಂದು ನಿರ್ದಿಷ್ಟ ಮೊತ್ತದ ಮೇಲಿನ ಚಕ್ರ ಬಡ್ಡಿಯು ರೂಪಾಯಿ ಮೂವತ್ತು ಮತ್ತು ಸರಳ ಬಡ್ಡಿಯು ರೂಪಾಯಿ ಇಪ್ಪತ್ತೈದು ಆದರೆ ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ಯಾರ. ನಾ ಹೇಳಿನಿಲ್ಲೆ, ಒಂದು ನಿರ್ದಿಷ್ಟ ಮೊತ್ತ ಕೊಟ್ಟಾರ, ಅದ್ರಾಗ ಸರಳ ಬಡ್ಡಿ ಎಷ್ಟಿದೆ ಅದನ್ನು ಕೊಟ್ಟಾರ, ಆಮೇಲೆ ಎಷ್ಟು ಚಕ್ರ ಬಡ್ಡಿ ಇದೆ ಅದನ್ನು ಕೊಟ್ಟಾರ. ಕೊಟ್ಟು ಏನು ಕಂಡುಹಿಡಿಯಂದಾರ, ವಾರ್ಷಿಕ ಬಡ್ಡಿಯ ದರವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸರಳ ಬಡ್ಡಿ ಕೊಟ್ಟಾರ, ಚಕ್ರ ಬಡ್ಡಿ ಕೊಟ್ಟಾರ, ಇದನ್ನ ಎರಡು ಬಳಸ್ಕೊಂಡು ಏನ್ ಮಾಡ್ಬೇಕು, ವಾರ್ಷಿಕ ಬಡ್ಡಿ ದರವನ್ನ ಕಂಡುಹಿಡಿಬೇಕು. ನಮಗ ಸೂತ್ರ ಗೊತ್ತಿದೆ ನೋಡ್ರಿ, ಪರಿಹಾರ ತೆಗೆದುಕೊಳ್ರಿ. ಸೂತ್ರ ಏನಿದೆ ರೀ, ಆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯಂತೀವಿ ಅಂದ್ರೆ ವಾರ್ಷಿಕ ಬಡ್ಡಿ ದರ. ಸೂತ್ರ ಏನ್ರಿ, ಎರಡು ಗುಂಡ್ಲೆ ಎ ಮೈನಸ್ ಬಿ ಡಿವೈಡೆಡ್ ಬೈ ಬಿ ಇಂಟು ಹಂಡ್ರೆಡ್ ಅಂತಕ್ಕಂಥದ್ದು ಸೂತ್ರ. ಹೌದಾ, ಇದು ಸೂತ್ರ. ಇಲ್ಲಿ ಆರ್ ಇಕ್ವಲ್ ಟು ಹಾಕಿ ಎರಡಿದ್ದಲ್ಲಿ ಎರಡು ಬರಲ್ಲ, ಎರಡು ಗುಂಡ್ಲೆ ಎ ಮೈನಸ್ ಬಿ ಅಂದ್ರ ಸರಳ ಬಡ್ಡಿಯಲ್ಲಿ ಚಕ್ರ ಬಡ್ಡಿಯಲ್ಲಿ ಸರಳ ಬಡ್ಡಿ ಕಳೀರಿ. ಚಕ್ರ ಬಡ್ಡಿ ಅಂದ್ರೆ ಎ ಇದ್ದಂಗ, ಸರಳ ಬಡ್ಡಿ ಅಂದ್ರೆ ಬಿ ಇದ್ದಂಗ. ಹಾಕಿ ನೋಡೋಣ ಏನಾಗ್ತದೆ, ಮೂವತ್ತು ಮೈನಸ್ ಇಪ್ಪತ್ತೈದು ಮಾಡಿ, ಮೂವತ್ತು ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಬಿ ಅಂದ್ರ ಸರಳ ಬಡ್ಡಿಯನ್ನ ಬರೀರಿ ಇಪ್ಪತ್ತೈದು. ಹೌದಾ, ಗುಂಡ್ಲೆ ನೂರಿ ಆಸ್ ಯೂಶುವಲ್ ಬರ್ರಿ. ಹೌದಾ ನೋಡ್ರಿ, ಏನ್ ಬಂತು, ಆರ್ ಇಕ್ವಲ್ ಟು ಎರಡು ಗುಂಡ್ಲೆ ಮೂವತ್ತರ ಇಪ್ಪತ್ತೈದು ಹೋದ್ರೆ ಎಷ್ಟ್ರಿ, ಮೂವತ್ತರಾಗ ಇಪ್ಪತ್ತೈದು ಹೋದ್ರೆ ಐದು ಡಿವೈಡೆಡ್ ಬೈ ಮತ್ತೆ ಈ ಕೆಳಗೆ ಇಪ್ಪತ್ತೈದು ಐತೆ, ಗುಂಡ್ಲೆ ನೂರ್ ಐತೆ. ಹೌದಾ, ಹಾಕಿದ್ರ ಓಕೆ. ಈಗ ಏನ್ ಮಾಡ್ರಿ, ಇದನ್ನ ಕಟ್ಟಾ ಬಿಡ್ರಿ. ಐದು ಒಂದ್ಲೆ ಐದಾ, ಐದು ಐದೇ ಇಪ್ಪತ್ತೈದು. ಹೌದಾ, ಇದು ಐದು ಒಂದ್ಲೆ ಐದಾ, ಇದು ಐದು ಎರಡೇ ಹತ್ತು, ಮುಂದೊಂದು ಸೊನ್ನೆ ಐತಿ. ನೂರಾಗ ಹತ್ತು ಮತ್ತೆ ಎರಡು ಡಾಟಾ ತೊಗೊಂಡ್ರಿ, ಹತ್ತು ಇತ್ತು, ಐದು ಎರಡೇ ಹತ್ತು ಆತ, ಮುಂದೊಂದು ಸೊನ್ನೆ ಅದ, ಯಾವ ಯೂಶುವಲ್ ಸೊನ್ನೆ ಆಗಿದ್ರಿ. ಅರ್ಥ ಏನು, ಐದು ಇಪ್ಪತ್ತಲೆ ನೂರ ಆದಂಗ ಆತ. ಐದು ಒಂದೇ ಐದು, ಇಲ್ಲಿ ಇಪ್ಪತ್ತೈದು ಇತ್ತು, ಐದು ಒಂದೇ ಐದು, ಐದು ಐದ್ಲೆ ಇಪ್ಪತ್ತೈದು ಹೊಡೆದ ಕಡ್ತಾ, ಇಲ್ಲಿ ಐದು ಉಳಿತು, ಐದು ಒಂದೇ ಐದು, ಐದು ಇಪ್ಪತ್ತಲೆ ನೂರು ಕಡ್ತಾ ಹೊಡೆದೆ. ಏನ್ ಹೊಡೆದಂಗ ಆತು, ಆರ್ ಇಕ್ವಲ್ ಟು ಎರಡು ಗುಂಡ್ಲೆ ಒಂದು ಗುಂಡ್ಲೆ ಇಪ್ಪತ್ತು ಅಂತ ಉಳ್ದಂಗ ಆತ. ಹೌದಾ, ಈಗ ಗುಂಡ್ಲೆ ಮಾಡ್ರಿ, ಎರಡು ಒಂದೇ ಎರಡು, ಎರಡು ಇಪ್ಪತ್ತಲೆ ನಲವತ್ತು. ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಎಲ್ಲ ಇದು ಪರ್ಸೆಂಟೇಜ್ ಇರ್ತದ ಅಂತ ಹೇಳ್ತೀವಿ. ಹಾಗಾಗಿ ಇದೇನಾಯ್ತು, ಪರ್ಸೆಂಟೇಜ್ ಆಯ್ತು. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಆದಂಗ ಆತು, ನಲವತ್ತು ಪರ್ಸೆಂಟ್ ಅಂದಂಗ ಆತು. ಎರಡು ವರ್ಷದಾಗ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಚಕ್ರ ಬಡ್ಡಿ ರೂಪಾಯಿ ಮೂವತ್ತು ರೂಪಾಯಿ ಮತ್ತು ಸರಳ ಬಡ್ಡಿ ರೂಪಾಯಿ ಇಪ್ಪತ್ತೈದು ಆದ್ರೆ ವಾರ್ಷಿಕ ಬಡ್ಡಿ ದರ ಏನಿರ್ತದಪ್ಪ ಅಂದ್ರೆ ನಲವತ್ತು ಪರ್ಸೆಂಟ್ ವಾರ್ಷಿಕ ಬಡ್ಡಿ ದರ ಅದರಿ ಅದರದ್ದು. ಇದು ಈ ಪ್ರಶ್ನೆಗೆ ಉತ್ತರ. ಫಾರ್ಮುಲಾ ಏನಾಕಿವಿ, ಆರ್ ಇಕ್ವಲ್ ಟು ಟೂ ಇಂಟು ಎ ಮೈನಸ್ ಬಿ ಡಿವೈಡೆಡ್ ಬೈ ಬಿ
ಇಂಟು 100 ಅಂತಕ್ಕಂಥ ಫಾರ್ಮುಲೆ ಹಾಕಿದ್ವಿ, ಆ ಫಾರ್ಮುಲಾ ಪ್ರಕಾರ ಬಂದಂಥ ಉತ್ತರ 40% ಅಂತಕ್ಕಂಥದ್ದು. ಆತ್ಮೀಯ ತಾವೇ ಗಮನಿಸ್ತಾ ಇರಿ, ನಾ ಮತ್ತೊಂದು ಸಮಸ್ಯೆ ತೆಗೆದುಕೊಳ್ತೇನೆ. ಆತ್ಮೀಯರೇ ಈ ಒಂದು ಸಮಸ್ಯೆಯನ್ನು ಗಮನಿಸ್ರಿ ನೋಡಿ, 2 ವರ್ಷಗಳಲ್ಲಿ ಒಂದು ನಿರ್ದಿಷ್ಟ ಮೊತ್ತದ ಮೇಲಿನ ಚಕ್ರ ಬಡ್ಡಿ ₹80 ಮತ್ತು ಸರಳ ಬಡ್ಡಿ ₹75 ಆದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳ್ಯಾರ. ಏನ್ ಕೇಳ್ಯಾರ ಅಂದ್ರೆ, 2 ವರ್ಷದಾಗ ಒಂದು ನಿರ್ದಿಷ್ಟ ಮೊತ್ತದ ಚಕ್ರ ಬಡ್ಡಿ ಎಷ್ಟದ? ₹80 ಅದ. ಸರಳ ಬಡ್ಡಿ ಏನದ? ₹75 ಅದ. ಹಂಗಾದ್ರೆ ವಾರ್ಷಿಕ ಬಡ್ಡಿ ದರ ಏನಾಗ್ತದೆ ಅಂತ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಪರಿಹಾರ ಅಂತ ಇಟ್ಕೊಂಡಿವಿ. ಫಾರ್ಮುಲಾ ಬರ್ತದ, ಆರ್ ಈಕ್ವಲ್ ಟು 2 × a − b ಡಿವೈಡೆಡ್ ಬೈ ಬಿ ಇಂಟು 100 ಅಂತಕ್ಕಂಥ ಫಾರ್ಮುಲಾ ಅದ. ಹೌದಾ? ಈ ನೋಡ್ರಿ, ಡಾಟಾಗಳು ಬರ್ತದ ನಮ್ದು. ಆರ್ ಈಕ್ವಲ್ ಟು 2 × a ಚಕ್ರ ಬಡ್ಡಿ ಎಷ್ಟದರಿ? ₹80 ಅದ. ಓಕೆ. ಮೈನಸ್ ಬಿ ಅಂದ್ರೆ ಸರಳ ಬಡ್ಡಿ ಎಷ್ಟದರಿ? ₹75 ಅದ. ಹೌದಾ? ಡಿವೈಡೆಡ್ ಬೈ ಬಿ ಅಂದ್ರೆ ಸರಳ ಬಡ್ಡಿ ಮತ್ತೊಮ್ಮೆ ಬರ್ತೀರಿ, ಡಿವೈಡೆಡ್ ಬೈ 75 ಗುಂಡೆ 100. ಹೌದಾ? ಈಗ ನೋಡ್ರಿ, ಮಾಡಿ ಲೆಕ್ಕ ಮಾಡ್ರಿ. 2 ಗುಂಡೆ 80 × 75 ಹೋದ್ರೆ ಎಷ್ಟ್ರಿ? 80 × 75 ಹೋದ್ರೆ 5. 5 ÷ 75 ಗುಂಡೆ 100 ಅಂತಕ್ಕಂಥದ್ದು. ಈಗ ನೋಡ್ರಿ, ಕಟ್ತಾ ಹೊಡಿರಿ. 5 × 5 = 5. 75 ಕಟ್ಟಾ ಹೊಡಿಯಾಕ್ತೇನೆ. 5 × 5 = 5. 7 × 5 = 2 ಉಳಿತ. ಮುಂದೆ 5 + 2 = 25 ಆತ. 5 × 5 = 25. ಅದ್ರ ಅರ್ಥ ಏನ್ರಿ? 5 ×15 = 75 ಅನ್ನಂಗ ಆತ. ಕಟ್ಕೋತ ಇಲ್ಲಿ 15 ಉಳಿತಿಲ್ಲ, ಇಲ್ಲೇ ಅದ 100 ಅದ. 5 × 3 = 15 ಕಟ್ಟಾ ಹೊಡಿತೇನೆ 100 ಗೆ. 5 × 3 = 15. 5 × 2 = 10. 5 × 0 = 0 ಅಂದ್ರೆ ಏನ್ರಿ? 5 × 20 = 100 ಅಂತ ಕಟ್ತಾ ಹೋಗ್ತದ. ಇದು 5 × 3 = 15 ಕಟ್ತಾ ಹೊಡ್ದೇನೆ. 5 × 20 = 100 ಕಟ್ತಾ ಹೊಡ್ದೇನೆ. ಈಗೇನ್ ಹೊಡ್ದಂಗ ಆತ್ರಿ? ಆರ್ ಈಕ್ವಲ್ ಟು 2 × 1 × 20 / 3 ಅಂತ ಹೊಡ್ದಂಗ ಆತ. 2 × 1 × 20 / 3 ಅಂದಂಗ ಆತ. ಏನ್ ಬಂತ್ರಿ ಇದು? 2 × 2 = 2, 2 × 20 = 20. 40 / 3 ಅಂದಂಗ ಆತ. ಇದ್ರಿ ಭಾಗಿಸ್ರಿ ಹೆಂಗ? 40 ಇದು 3 ಭಾಗಿಸ್ತಾ ಇದ್ರಿ. 3 × 3 = 3, 4 × 3 = 3 ಎಷ್ಟು ಉಳಿತು? 1 ಉಳಿತು. ಮುಂದೆ 0 ಹಾಕೊಂಡೆ. 3 × 3 = 9 ಅಂದ್ರೆ 10 ಆಗಿತ್ತು. 3 × 3 = 9 ಆಯ್ತು ಅಂದ್ರೆ 1 ಉಳಿತು. ಏನ್ ಬರ್ತಾ ಇದು? 13 ÷ 3% ಈ ಪ್ರಶ್ನೆಗೆ ಉತ್ತರ ಎಷ್ಟು ಬಂತ್ರಿ? 13 ÷ 3% ಅಂತಕ್ಕಂಥದ್ದು ಪ್ರಶ್ನೆಗೆ ಉತ್ತರವಾಗಿ ಬಂತು. ಆದ್ರೆ 2 ವರ್ಷದಾಗ ಒಂದು ನಿರ್ದಿಷ್ಟ ಮೊತ್ತದ ಚಕ್ರ ಬಡ್ಡಿ ₹80 ಆಗ್ಯದ, ಸರಳ ಬಡ್ಡಿ ₹75 ಆಗ್ಯದ, ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಕಂಡಿಡೀರಿ ಅಂತಂದ್ರ ನಮ್ಗೆ ವಾರ್ಷಿಕ ಬಡ್ಡಿ ದರ ಕಂಡಿಡ್ಲಿಕ್ಕೆ ಸೂತ್ರ ಬರ್ತದ. 2 × a − b / 100% ಅಂತಕ್ಕಂಥದ್ದು ವಾರ್ಷಿಕ ಬಡ್ಡಿ ದರವನ್ನ ಕಂಡಿಡಿತಕ್ಕಂಥ ಸೂತ್ರ. ಇಲ್ಲಿ ನೋಡ್ರಿ, ಫಾರ್ಮುಲಾದಲ್ಲಿ ಎ ಅಂದ್ರೆ ಚಕ್ರ ಬಡ್ಡಿ ಹಾಕಿವಿ ₹80, ಬಿ ಅಂದ್ರೆ ಸರಳ ಬಡ್ಡಿ ₹75 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಬಿ ಇದ್ದಲ್ಲಿ ಮತ್ತೆ ಸರಳ ಬಡ್ಡಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ₹75 ಮಾಡಿದ್ದೀನಿ, ×100 ಹಾಕಿದೆ. 80 × 75 ಹೋದ್ರೆ 5 ಉಳಿತು, ÷ 75 ಇತ್ತು, ಇಲ್ಲಿ ಗುಂಡೆ 100 ಯಾವ ಜೂಜಲ್ ಬಂತು. ಮುಂದೇನಾಗ್ಯದ? 5 × 75 ಕಡ್ತಾ ಹೊಡ್ದೇನೆ. 5 × 5 = 5, 5 × 15 = 75. ಹೌದಾ? ಇಲ್ಲಿ 15 ಬಂತು, ಇಲ್ಲಿ 100 ಇತ್ತು, 5 ರ ಮತ್ ಕಡ್ತಾ ಹೊಡ್ದೆ. 5 × 3 = 15, 5 × 20 = 100 ಅಂತೇಳಿ. ಏನ್ ಹೊಡ್ದಂಗ ಲಾಸ್ಟ್? 2 × 1 = 20 ÷ 100 ಅಂತದ. ಏನಾಗ್ತದ? 2 × 2 = 2, 2 × 20 = 40. 40 / 3 ಅಂತ ಬಂತು. 40 / 3 ಏನದ? ಮತ್ತ ಅದನ್ನ ಏನ್ ಮಾಡಿದ್ವಿ? ಭಾಗಾಕಾರ ಮಾಡಿದ್ವಿ. 3 ×13 ಕಡ್ತಾ ಹೋಗಿ ಕೊನೆಗೆ ಏನ್ ಉಳಿತು? 3 × 13 = 39. 40 × 39 ಒಂದು ಉಳ್ದಂಗ. ಹಾಗಾಗಿ ಏನಾಯ್ತ್ರಿ? 13 ÷ 3% ಅಂತಕ್ಕಂಥದ್ದು ನಮಗೆ ಕೊನೆಯದಾಗಿ ಬಂದಂತ ಉತ್ತರ. ಇದು 13 ÷ 3% ಅಂತಕ್ಕಂಥ ಈ ಒಂದು ವಾರ್ಷಿಕ ಬಡ್ಡಿ ದರ ಏನಿದೆ ಈ ಪ್ರಶ್ನೆಗೆ ಉತ್ತರವಾಗ್ತದೆ. ಒಂದು ನಿರ್ದಿಷ್ಟ ಮೊತ್ತಕ್ಕೆ ₹80 ಚಕ್ರ ಬಡ್ಡಿ ಇದ್ದು ₹75 ಸರಳ ಬಡ್ಡಿ ಇದ್ದಾಗ ಆ ಒಂದು ಅಸಲಿಗೆ ಎಷ್ಟೊಂದು ನಾವು ವಾರ್ಷಿಕ ಬಡ್ಡಿ ದರ ಹಾಕಿದಂಗೆ ಆಗಿದೆ ಅಂತಂದ್ರೆ 13 ÷ 3% ವಾರ್ಷಿಕ ಬಡ್ಡಿ ದರವನ್ನು ಅದಕ್ಕೆ ಹಾಕಲಾಗಿದೆ. ಆದ್ಮೇಲೆ ಇದು ಚಕ್ರ ಬಡ್ಡಿ ಕುರಿತಾಗಿರ್ತಕ್ಕಂಥ ಮೂರನೇ ವಿಧದ ಸಮಸ್ಯೆ. ಚಕ್ರ ಬಡ್ಡಿಯ ಹಲವಾರು ವಿಧದ ಸಮಸ್ಯೆಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಅಥವಾ ಎರಡು ವಿಧದ ಸಮಸ್ಯೆಗಳನ್ನು ನಿಮಗೆ ಬಿಡಿಸ್ತಾ ಇದ್ದೇನೆ. ಹಾಗಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಮಾತನ್ನು ತಿಳಿಸ್ತಾ, ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಲಭ್ಯವಾಗಿ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ
ಯಶಸ್ಸನ್ನ ಕಾಣಲಿ ಅಂತಕ್ಕಂತ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿವರೆಗೆ ನೋಡಿ ಗಮನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.